ಕೈಲಾಸ ಮಂದಿರ ಮಹಾರಾಷ್ಟ್ರದ ಎಲ್ಲೋರಾ ಗುಹೆಗಳಲ್ಲಿರೋ ಕೈಲಾಸನಾಥ ಮಂದಿರ ನಿಜವಾಗ್ಲೂ ಒಂದು ಅಚ್ಚರಿ ಹಾಗೂ ವಿಸ್ಮಯ. ಇಂದಿನ ಮಾಡರ್ನ್ ಸೈಂಟಿಸ್ಟ್ಗಳಿಗೂ ಕೂಡ ಈ ಮಂದಿರ ಹೇಗೆ ನಿರ್ಮಿಸಿದ್ರು ಅಂತ ಕಂಡು ಹಿಡಿಯೋಕಾಗಲಿಲ್ಲ. ಯಾಕಂದ್ರೆ ಈ ಮಂದಿರ ಒಂದೇ ಕಲ್ಲಿನಿಂದ ನಿರ್ಮಿಸಿರೋ ಜಗತ್ತಿನ ಏಕೈಕ ಶಿಲ್ಪಕಲೆ. ಹೌದು ಸ್ನೇಹಿತರೆ, ದೊಡ್ಡ ಗಾತ್ರದ ಏಕಶಿಲ್ಪವಾಗಿರೋ ಬೆಟ್ಟವನ್ನು ಕಡೆದು ಇಡೀ ಮಂದಿರವನ್ನು ನಿರ್ಮಿಸಲಾಗಿದೆ. ಇದು ಹೇಗೆ ಸಾಧ್ಯ, ಹೇಗೆ ಕಟ್ಟಿರಬಹುದು ಅಂತ ಯೋಚನೆ ಮಾಡಿ. ವಿಜ್ಞಾನಿಗಳ ಪ್ರಕಾರ ಇದು ಮಾನವರಿಂದ ನಿರ್ಮಿಸಲು ಸಾಧ್ಯವಿಲ್ಲ ಅಂತೆ. ಯಾಕೆ ಅಂದ್ರೆ ಈ ಮಂದಿರ ನಿರ್ಮಿಸಲು ಸುಮಾರು 2 ಲಕ್ಷ ಟನ್ ತೂಕದಷ್ಟು ಕಲ್ಲುಗಳನ್ನು ಒಡೆದು ತೆಗೆಯಲಾಗಿದೆ ಎನ್ನಲಾಗ್ತಿದೆ. 1 ಟನ್ ಅಂದ್ರೆ ಸುಮಾರು 1000 ಕೆಜಿ, 1000 ಟನ್ ಅಂದ್ರೆ ಸುಮಾರು 10 ಲಕ್ಷ ಕೆಜಿ, ಹಾಗಾದ್ರೆ 2 ಲಕ್ಷ ಟನ್ ಅಂದ್ರೆ ಸುಮಾರು 20 ಕೋಟಿ ಕೆಜಿ. ಹಾಗಾದ್ರೆ ನೀವೇ ಊಹಿಸಿಕೊಳ್ಳಿ, ಅಷ್ಟು ತೂಕದ ಕಲ್ಲುಗಳನ್ನ ಯಾವುದೇ ಮಾಡರ್ನ್ ಮಷಿನ್ ಇಲ್ಲದೆ ಅದು ಹೇಗೆ ಒಡೆದು ತೆಗೆದಿರ್ಬೋದಂತ. ಅಂದಿನ ಜನ ತಂತ್ರಜ್ಞಾನದಲ್ಲಿ ತುಂಬಾ ಮುಂದೆ ಬರೆದಿದ್ರು ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಅದ್ಭುತ ವಿಚಾರ ಏನಂದ್ರೆ, ಈ ವಿಸ್ಮಯವಾದ ಮಂದಿರವನ್ನು ಕೇವಲ 18 ವರ್ಷಗಳಲ್ಲಿ ನಿರ್ಮಿಸಲಾಯಿತಂತೆ. ಹೌದು ಸ್ನೇಹಿತರೆ, ಇತಿಹಾಸದ ಪ್ರಕಾರ ಕೇವಲ 18 ವರ್ಷದಲ್ಲಿ ಈ ಮಂದಿರ ನಿರ್ಮಿಸಲಾಯಿತು ಎಂದು ಹೇಳಲಾಗಿದೆ. ಕೇವಲ 18 ವರ್ಷದಲ್ಲಿ 20 ಕೋಟಿ ಟನ್ ತೂಕದ ಕಲ್ಲು ಹೊರತೆಗೆಯೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ. ಈ ಮಾಹಿತಿಯಿಂದ ಈಗ ಇನ್ನೊಂದು ವಾದ ಹುಟ್ಟಿದೆ. ಅದೇನೆಂದ್ರೆ ಈ ಮಂದಿರ ನಿರ್ಮಿಸಿದ್ದು ಏಲಿಯನ್ಸ್ಗಳಂತೆ. ಅತಿ ಕಡಿಮೆ ಸಮಯದಲ್ಲಿ ಅದ್ಭುತವಾದ ದೇಗುಲ ಮಾನವರಿಂದ ನಿರ್ಮಿಸಲು ಸಾಧ್ಯವಿಲ್ಲ, ಇದು ಏಲಿಯನ್ಸ್ಗಳಿಂದ ಮಾತ್ರ ಸಾಧ್ಯ ಎನ್ನಲಾಗ್ತಿದೆ. ಈ ಸುಂದರವಾದ ದೇಗುಲದ ಮೇಲೆ ಒಮ್ಮೆ ಔರಂಗಜೇಬ್ನ ಕಣ್ಣು ಬೀಳುತ್ತೆ. ಆತ 1000 ಸೈನಿಕರನ್ನು ಮಂದಿರ ಒಡೆಯಲು ನೇಮಕ ಮಾಡ್ತಾನೆ. ಅವರು ಸತತ 3 ವರ್ಷಗಳ ಕಾಲ ಮಂದಿರ ಒಡೆಯಲು ಪ್ರಯತ್ನ ಮಾಡ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರ ಕೈಯಲ್ಲಿ ಆಗೋದಿಲ್ಲ. ಇದರಿಂದ ಔರಂಗಜೇಬ್ ಸೋಲು ಒಪ್ಪಿ ಮಂದಿರ ಒಡೆಯೋ ಕೆಲಸ ನಿಲ್ಲಿಸ್ತಾನೆ. ಈಗಿನ ಕಾಲದಲ್ಲಿ ಎಲ್ಲಾ ಮಾಡರ್ನ್ ಸೈನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಈ ತರಹದ ಅದ್ಭುತ ಮಂದಿರ ನಿರ್ಮಿಸೋದು ಸಾಧ್ಯವಿಲ್ಲ. ಕೊನೆಯಲ್ಲಿ ನನಗೆ ಅನಿಸಿದ್ದು ಏನಂದ್ರೆ, ಜಗತ್ತಿನ 7 ಅದ್ಭುತಗಳಲ್ಲಿ ಈ ಮಂದಿರ ಕೂಡ 8ನೇ ಅದ್ಭುತ ಎಂದು ಸೇರಿಸಬೇಕಿತ್ತಂತ. ಈ ಅದ್ಭುತ ಸ್ಥಳಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆನಪಿರಲಿ, ಇದು ನಮ್ಮ ನಿಮ್ಮ ಸಮಥಿಂಗ್ ಸಮಾಚಾರ.